ಓಹೋ ಮೈ ಎಸ್ಪರ್ಟ್ ವಾಯ್ಸ್ ಇರೋ ಕೂದಲು ಮೇಂಟೈನ್ ಆದ್ರೆ ಸಾಕು, ಬೇಡ ಬಿಡಿ ಏಂಟಿ, ನಮ್ಮ ಕೂದಲು ಬೇಜಾನ್ ಇದೆ. ಸ್ವಲ್ಪ ಆಯ್ತು ಎತ್ಕೊ, ಕ್ಯಾಚ್ ಇಟ್. ನಿಮ್ಮ ವಿನೋದ್ ಕೃಷ್ಣಮೂರ್ತಿ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಒನ್ಸ್ ಅಗೇನ್ ನನ್ನ ತಮ್ಮ ಮತ್ತು ನವೀನ ಬ್ಲೂಟೂತ್ ಕನೆಕ್ಟ್ ಮಾಡ್ತಾಯಿದ್ದೀವಿ. ಎಲ್ಲ ಸೊ ಕನೆಕ್ಟ್ ಮಾಡ್ತಾಯಿದ್ದೀವಿ. ಮಿಸ್ಟರ್ ನವೀನ್ ಆಲ್ಸೋ ಬಟ್ ದಿಸ್ ಸೆನಾ ಪರಾನಿ M10 ಬೂಮ್. ಸೊ ಇವತ್ತು ನಾವು ಸಮ್ಮರ್ ಮಾನ್ಸೂನ್ ರೈಡ್ ಅಂತ ಧರ್ಮಸ್ಥಳ ಹೋಗ್ತಾಯಿದ್ದೀವಿ. ಸೂಪರಾಗಿರುತ್ತೆ. ನಮಗೆ ಹೋಗಬೇಕು ಅಂತ ಡಿಸೈಡ್ ಆದಮೇಲೆ ವೆದರ್ ಮಾತ್ರ ಸಖತ್ತಾಗಿ ಸಾಥ್ ಕೊಟ್ಟಿದೆ. ನೆನ್ನೆ ನೈಟ್ ಬೇರೆ ಸರಿಯಾಗಿ ಎಕ್ಕ ಚಿಕ್ಕಿ ಮಳೆ ಬೇರೆ ಬಂದಿದೆ. ಸೊ ಇಲ್ಲಿಂದ ಫಸ್ಟು ಹೋಟೆಲ್ ಮಯೂರ ನಮ್ಮ ಟಿಫನ್ ಸ್ಪಾಟು, ಅಲ್ಲಿಂದ ನಿಮಗೆ ದೇವರ ಮನೆ, ದೇವರ ಮನೆಯಿಂದ ಧರ್ಮಸ್ಥಳಕ್ಕೆ ಹೋಗ್ತೀವಿ. ಸೊ ಬನ್ನಿ, ಆ್ಯಸ್ ಯೂಶ್ವಲ್ ನಮ್ಮ ಜೊತೆ ಪ್ರಯಾಣ ಬೆಳೆಸಿ, ಇದೇ ರೀತಿ ಸಪೋರ್ಟ್ ಮಾಡ್ತಾಯಿರಿ. ಜೊತೆಗೆ ನನ್ನ ಇನ್ಸ್ಟಾಗ್ರಾಮ್ ಅಕೌಂಟ್ನ ಫಾಲೋ ಮಾಡೋದು ಮಾತ್ರ ಮರಿಲೇಬೇಡಿ. ಬಾಯ್ಸ್ ಹಾಯ್ ಹೇಳ್ಬಿಡಿ. ಸೊ ಎರಡು ರಾಯಲ್ ಎನ್ಫೀಲ್ಡ್ ಮಧ್ಯೆ ಈ ಕಾನ್ವೇ ಹೋಗ್ತಾರೆ ಗೊತ್ತಾ, ಇವರಿಬ್ಬರು ಮುಂದೆ ಹೋಗ್ತಾ ಇದ್ದರೆ ನನ್ನೊಂದು ಮಧ್ಯದಲ್ಲಿ ಕರ್ಕೊಂಡೋಗ್ತಾರೆ. ಬನ್ನಿ ಲೆಟ್ಸ್ ಗೋ. ಆ್ಯಕ್ಚುಲಿ ಇವತ್ತು ಕ್ಲೈಮೇಟು ತುಂಬ ಚೆನ್ನಾಗಿದೆ ಅಂದರೆ ಫಾರ್ಮ್ ಹೌಸ್. ಇತ್ತೀಚೆಗೆ ಈ ಸರೌಂಡಿಂಗ್ಸಲ್ಲಿ ಎಲ್ಲರೂ ಫಾರ್ಮ್ ಹೌಸ್ಗಳು ಜಾಸ್ತಿ ಸ್ಟಾರ್ಟ್ ಮಾಡಿಬಿಟ್ಟಿದ್ದಾರೆ. ಯಾಕೆಂದರೆ ನಾನು ನೋಡ್ತಾ ಇದ್ದೀನಿ, ಆವಾಗಿನ ನಾವು ಮೈಸೂರಿಂದ ಸಾರಿ ಬೆಂಗಳೂರಿಂದ ಬರ್ತಾಯಿದ್ದೀವಲ್ಲ, ಎಷ್ಟು ಫಾರ್ಮ್ ಹೌಸ್ಗಳು ಕಾಣಿಸ್ತು ಅಂತಂದರೆ ಸಂಕಟಪ್ಪ. ಮೋಸ್ಟ್ಲಿ ಐ ಟಿ ಪೀಪಲ್ಲು ಕಾಂಪ್ಲೆಕ್ಸ್ ಅಂತೀವಿ, ಎಲ್ಲರೂ ಸರಿಯಾಗಿ ಬಂದ್ಬಿಟ್ಟಿದ್ದಾರೆ. ಯಾಕಲ್ಲ ಏನಾಯ್ತು ಏನಾಯ್ತು ಒಂದು ನಿಮಿಷ ಇದು ಕೇಳಿಸ್ತಾ, ಸೌಂಡ್ ಕಮ್ಮಿ ಮಾಡಿ. ಹಾಂ ಓಹೋ ಮೈ ಎಸ್ಪರ್ಟ್ ವಾಯ್ಸ್ ಲೆಕ್ಸಸ್ ನೋಡು, ಒಂದು ನಿಮಿಷ ಇದೆ, ಹಂಗೆ ಹಂಗೆ ಸ್ಲೋ ಮಾಡ್ಕೊಂಡು ಒಂದು ಸ್ವಲ್ಪ ನಾನು ಮದ್ದು ಮದ್ದಿಗೆ ಬರ್ತೀನಿ. ಇದೆ ಇವ್ರು ಕುತ್ಕೊಳ್ಳಲ್ಲ ಈ ವಿಷಯ ಈ ರೋಡಲ್ಲಿ ನಿಮಗೆ ಕೂದಲುದು ಕೇಶವ ತಗೊಂಡ 1,000 ರೂಪಾಯಿ ಕೊಟ್ಟು ಅದು ಏನಾಯ್ತು ಅನ್ನೋದೇ ಗೊತ್ತಿಲ್ಲ, ಕುಡ್ಕೊಂಬಿಟ್ಟವ್ರೆ ಅನಿಸ್ತದೆ. ಅದಕ್ಕೆ ಫುಲ್ ಇದೆ ಕಡೆ ಇಲ್ಲಿ ಇರೋಣ ಫುಲ್ಲು. ಹಾಂ ಆದಿವಾಸಿದು ಹ್ಞೂ ಅದಕ್ಕಾಗುತ್ತೆ. ಎಷ್ಟೊತ್ತ ಒಂದು ಬಾಟ್ಲು? ಹಾಂ 2,000. ನೀವು ಬೇಲೂರಿಗೆ ಹೋಗೋ ರೋಡಿಗೆ ಬಂದರೆ ನೋಡಿ ಕೂದಲುಗಳ ಸುರಿಮಳೆ. ಆದಿವಾಸಿ ನಿತ್ಯವಾಸಿ ಹೇಮಿ ಸಂಜೀವಿನಿ ನಿಶಾ ಆದಿವಾಸಿ ಇವೆಲ್ಲ ಇದೆ ಇವೆಲ್ಲ ಇಲ್ಲಿ ಆದಿವಾಸಿ ಜನಗಳು ಇಲ್ಲಿ ಕೂದಲುಗೆ ಏನೇನೋ ಹರ್ಬಲ್ಸ್ ಎಲ್ಲ ಮಾಡಿ ಹಾಕೋತಾರೆ. ಅಯ್ಯೋ ಇರೋ ಕೂದಲು ಮೇಂಟೈನ್ ಆದ್ರೇ ಸಾಕು, ಬೇಡ ಬಿಡಿ ಏಂಟಿ, ನಮ್ಮ ಕೂದಲು ಬೇಜಾನ್ ಇದೆ. ಎಲ್ಲಿ ಅಂತ ಕೇಳೋಕ್ಕೋಗ್ಬೇಡಿ. ನವೀನ ಲಾಸ್ಟ್ ಟೈಮ್ ಇಳಿಸಿದ್ದೀನಿ ಇಲ್ಲೇ. ಸೊ ಒಂದು ಒಳ್ಳೆ ಟೀ ಆಯಿತು, ಒಂದು ರೀಲ್ನ ಶೂಟ್ ಮಾಡಿದ್ವಿ, ಅದ್ರದ್ದು ಕ್ಲಿಪ್ಪಿಂಗ್ಸ್ ಇಲ್ಲಿ ಹಾಕ್ತೀನಿ. ಬಟ್ ಎಡಿಟೆಡ್ ವರ್ಷನ್ನು ನೀವು ನನ್ನ ಇನ್ಸ್ಟಾಗ್ರಾಮ್ ಅಕೌಂಟಲ್ಲಿ ನೋಡ್ಬೋದು. ಇನ್ಸ್ಟಾಗ್ರಾಮ್ ಅಕೌಂಟ್ ಡೀಟೇಲ್ಸು ಇಲ್ಲಿರುತ್ತೆ. ಮತ್ತು ಡೈರೆಕ್ಟಾಗಿ ನೀವು ಆ ರೀಲ್ನ ನೋಡಬೇಕು ಅಂದರೆ ಆ ಲಿಂಕು
ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ, ಹೋಗಿ ನೋಡ್ಬೋದು. ರೋಲಿಂಗ್ ಬಾ. ಈಗ ಬೈಂದುದಳ್ಳಿ ಕ್ರಾಸ್ ಅಂತ ಇದೆ, ಸೊ ಅಲ್ಲಿಂದ ನಾವು ಲೆಫ್ಟ್ ತೊಗೊಂಡು ಡೈರೆಕ್ಟು ದೇವ್ರ ಮನೆಗೆ ಹೋಗ್ತೀವಿ. ದೇವ್ರ ಮನೆಯಿಂದ ಮುಗಿಸ್ಕೊಂಡು ನಾವು ಕೊಟ್ಟಿಗೆ ಹಾಲಕ್ಕೆ ಬಂದು ಪೆಟ್ರೋಲ್ ಹಾಕ್ಸ್ಕೊಂಡು ಅಲ್ಲಿಂದ ಚಾರ್ಮುಡಿ ಘಾಟ್ಗೆ ಹೋಗೋದು ಅಂತ ಪ್ಲ್ಯಾನ್ ಇರೋದು. ಯಾಕೆ ಅಂತಂದರೆ ಚಾರ್ಮುಡಿ ಘಾಟಿಂದ ಅಲ್ಲೂ ಹೋಗ್ಬೋದು ಅಂತಂದರು, ಆ ಡಿಸ್ಟೆನ್ಸ್ ನೋಡ್ಕೋತೀವಿ, ಅದು ನೋಡಿಕೊಂಡು ಪ್ಲ್ಯಾನ್ ಮಾಡ್ತೀವಿ. ನಾವು ರೂಟ್ ಏನೋ ಡಿಫ್ರೆಂಟ್ ರೂಟ್ ಇದ್ದರೆ ನಾನು ಅಲ್ಲಿ ಹೋಗ್ಬಿಟ್ಟು ಹೋಗ್ತೀನಿ, ಇದು ಪ್ಲ್ಯಾನು. ಸೊ ನಾವು ದೇವ ಮನೆ ಮೇಲೆ ಹಿಲ್ ಸ್ಟೇಷನ್ಗೆ ಬಂದಿದ್ವಿ ನೋಡಿ, ಸೂಪರ್ ಇದೆ. ವಾವ್, ಬಿಸಿಲಲ್ಲೂ ಇಷ್ಟು ಗ್ರೀನರಿ ಇದೆ ಅಂದರೆ ಇಲ್ಲಿನ ಟಾಲ್ ಹಾಕಿದಾರೆ ಕಣ್ರು. ಓ ವಾವ್, ಮೋಸ್ಟ್ಲಿ ಅಲ್ಲೆಲ್ಲ ನಡ್ಕೊಂಡು ಹೋಗೋದೈತೆ ಅನ್ಸುತ್ತೆ ಕಣ್ರು. ನೋಡಿ ಇಲ್ಲಿ ಇದು ಗಾಡಿಗಳಲ್ಲಿ ಹೋಗ್ಬೋದು, ಬಟ್ ಇಲ್ಲಿ ಇದು ಮಾಡ್ಬಿಟ್ಟದ ಮೋಸ್ಟ್ ಅಲ್ಲಿ ಹೋಗ್ಬೋದು ಅನ್ಸುತ್ತೆ, ಅಲ್ಲಿಗೆ ಇರೋದು ಇವಾಗ ನೋಡಲ್ಲಿ. ದೇವ್ರ ಮನೆ, ಈ ದೇವ್ರ ಮನೆ ಟೆಂಪಲ್ಗೆ ಹೆಂಗೆ ಹೋಗೋದು? ಟೆಂಪಲ್ ಹಾಂ ಹಾಂ, ಎಷ್ಟು ದೂರ ಆಗುತ್ತೆ? ಈಗ ಅಲ್ಲಿಂದ ನಡ್ಕೊಂಡು ಹೋಗೋದೇ ಇರೋದು ನಮಗೆ. ಜಾಸ್ತಿ ಏನಿಲ್ಲ, ಅಲ್ಲಿ ಮುಂದೆ ಹಂಗಿನಾಗೆ ಕೊಟ್ಟಿಗೆ ಅದಕ್ಕೆ ಹೋಗ್ಬೋದಲ್ವಾ? ಹಂಗಿನಾಗೆ ಕೊಟ್ಟಿಗೆ ಅದ ಹೋಗ್ಬೋದಲ್ಲ? ಕೆಲಸ ಮಾಡಿ, ಗಾಡಿ ಪಾರ್ಕ್ ಮಾಡಿ, ಅಲ್ಲಿ ಹೋಗಿ ಬನ್ನಿ. ಒಂದು 5 minutes 10 minutes ಟೆಂಪಲ್ ಹೋಗಿ ಸೇಮ್ ರೋಡ್ನ ಫಾಲೋ ಮಾಡಿ, ಇದನ್ನು ಕರೆಕ್ಟ್ ಮೈನ್ ರೋಡ್. ಹಾಂ ಮೈನ್ ರೋಡ್ ಲೆಫ್ಟ್ ಅಂದರೆ ಕೊಟ್ಟಿಗೆ. ಹಾಂ ಓಕೆ, ಥ್ಯಾಂಕ್ ಯು. ಬಂದು ಯಾರೇನು ಲಗೇಜ್ ಬಿಚ್ಕೊಂಡು ಹೋಗಲ್ಲ. ಈಗ ದೇವ್ರ ಮನೆ ವ್ಯೂ ಪಾಯಿಂಟ್ ಅಂತ ಬಂದು ಹತ್ಕೊಂಡು ಹೋಗ್ತಾ ಇದ್ದೀವಿ. ಈ ಹೆಲ್ಮೆಟ್ಟು ಜಾಕೆಟ್ ಎಲ್ಲ ಹಾಕ್ಕೊಂಡು ಹೋಗೋದೇ ಒಂದು ಹೋದ್ನೆ. ಈತಪ್ಪ ಇದ್ದಕ್ಕ ರೆಡ್ ವಿಶ್ವ ಚೆನ್ನಾಗಿತ್ತು. ಸುಮಾರು ಗೊತ್ತು ಅಂತಿದ್ಯಾ? ನಾರ್ಮಲ್ ಆಗಿ ಮಾತಾಡೋ ಥರ ಬೇರೆ ಥರ ಇದೆ. ಈಗ ಕ್ಯಾಮ್ರಾ ಮುಂದೆ ಬಂದರೆ ಟೆಂಪ್ರೇಚರ್ ಕಮ್ಮಿ ಇದೆ ಅದೃಷ್ಟಕ್ಕೆ. ಹಾಂ, ಅಷ್ಟೊಂದೇನು ಶೆಕೆ ಏನು ಅಂತಿಲ್ಲ. ತಣ್ಣಗಿತ್ತು, ಹೇಳಲ್ಲ. ಇಲ್ಲಿಂದ ಮುಗಿಸ್ಕೊಂಡು ಬೆಂಗಳೂರು ವಾಪಸ್ ಹೋಗೋರು ಹಿಂಗೆ ಇದ್ರೆ ಒಳ್ಳೇದು, ಚೆನ್ನಾಗಿರುತ್ತೆ. ನವೀನ್ ಸಾಗರ್ ಹೆಂಗಿದೆ? ತುಂಬ ಚೆನ್ನಾಗಿದೆ. ಮತ್ತೆ ಸಮ್ಮರ್ ರೈಡ್ ಅಂತ ಬಂದು. ಹಾಂ, ಸ್ವಲ್ಪ ಬಿಸಿಲಿದೆ, ನೆನ್ನೆ ಮಳೆ ಹೋಯ್ತಂತ ಇವತ್ತು ಹೋಗಿದ್ದಿಲ್ಲ. ಹೌದು, ಸೊ ನಾವು ಮುಂದೆ ಮಳೆ ಬರಲಿ ಅಂತ ಕಾಯ್ತಾ ಇದ್ದೀವಿ. ಓಕೆ, ಅಪ್ಪ ಇಲ್ಲೇ ನಡೀರ ಸಾಕು. ಹೂ ವಾವ್, ರಾಣಿ ಜೆರಿಗೆ ಹೋಗಿದ್ದಾಗ ಸಖತ್ ಆಯ್ತಲ್ಲ. ಅಲ್ಲಿ ಪ್ರೇಮಿಗಳು ಪ್ರೇಮ ತ್ಯಾಗ ಮಾಡ್ತಾ ಇದ್ದಾರೆ ಇಬ್ಬರೆ. ನಾವು ಅಲ್ಲಿ ಹೋಗಿದ್ದ ಜಾಗದಲ್ಲಿ ಎಷ್ಟು ಕೋಲ್ಡ್ ಇತ್ತು, ಇಲ್ಲಿ ಬರ್ತಿದ್ದಂಗೆ ಆಲ್ರೆಡಿ ಬಿಸಿಲು ಸ್ಟಾರ್ಟ್ ಆಗೋಯ್ತು. ಸೊ ಇಲ್ಲಿಂದ ಇನ್ನೊಂದು ಟೆಂಪಲ್ಗೆ ಹೋಗ್ತಿದ್ವಿ. ನಾರ್ಮಲ್ ಕ್ಯಾಮ್ರಿಂದ ವ್ಲಾಗ್ ಕ್ಯಾಮ್ರಾಗೆ ಶಿಫ್ಟ್ ಆಗುತ್ತೆ. ವಿಶ್ವ ಹೇಗಿದೆಯಾ? ಸೂಪರ್. ತೋರ್ಸಂಗೆ ನವೀನ್ ಸರ್ ಹೇಗಿದೆ? ದೇವ್ರ ಮನೆಯಿಂದ ಹೊರಟ್ವಿ ಇವಾಗ.
ನಿಮಗೆ ಕೊಟ್ಟಿಗೆ ಹಾರ, ಕೊಟ್ಟಿಗೆ ಹಾರದಲ್ಲಿ ಪೆಟ್ರೋಲ್ ಬೇರೆ ಹಾಕ್ಸ್ಬೇಕು. ಅಲ್ಲಿಂದ ಅಲ್ಲೇ ಊಟ ಮಾಡಿಕೊಂಡು ನಾವು ಧರ್ಮಸ್ಥಳಕ್ಕೆ ಹೋಗ್ತೀವಿ. ಧರ್ಮಸ್ಥಳಕ್ಕೆ ಹೋಗಿ ಶೆಡ್ ಇವತ್ತು ಸ್ಪೀಕ್ ಪ್ರಾಪರ್ಲಿ ಬಾಯ್ಸ್. ಸ್ವಲ್ಪ ಆಯ್ತು ಎತ್ಕೋ, ಕ್ಯಾಚ್ ಇಟ್. ಈಗ ಒಳ್ಳೆ ರೆಸ್ಟ್ ಆಯಿತು. ಈಗ ನಿಸರ್ಗ ಗ್ರ್ಯಾಂಡ್ ಅಂತ ಇಲ್ಲಿ ಊಟ ಮುಗಿಸ್ಕೊಂಡು ಸ್ವಲ್ಪ ರೆಸ್ಟ್ ಮಾಡಿ ಈಗ ಹೊರಡ್ತಾ ಇದ್ವಿ. ಇಲ್ಲಿಂದ ಡೈರೆಕ್ಟ್ ಧರ್ಮಸ್ಥಳ ರಜತಾದ್ರಿ ಗೆಸ್ಟ್ ಹೌಸ್ಗೆ ಹೋಗಿ ರೆಸ್ಟ್ ಮಾಡ್ಬೇಕಪ್ಪ. ಸೊ ಚಾರ್ಮಡಿ ಘಾಟಿಂದ ಕೆಳಗಡೆ ಹಿಡಿತಾ ಇದ್ದೀವಿ ಇವಾಗ.